ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಸಂಡೂರಲ್ಲಿ ಯಾರು ಗೆಲ್ತಾರೆ ಶಿಗ್ಗಾವಿಯಲ್ಲಿ ಯಾರು ಗೆಲ್ತಾರೆ ಚನ್ನಪಟ್ಟಣ ರೇ ಚನ್ನಪಟ್ನ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಇನ್ನು ಸಿ ಪಿ ಯೋಗೀಶ್ವರ್ಗೆ ಟಗ್ ಆಫ್ ವಾರ್ ಟಫ್ ಫೈಟ್ ಕೊಡುವಂತಹ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತಂದ್ರೆ ಅದು ದೇವೇಗೌಡ ಕುಟುಂಬದಿಂದ ಬರಲೇಬೇಕು ಯಾರಿದ್ದಾರೆ ಒನ್ ಆ್ಯಂಡ್ ಓನ್ಲಿ ದೇವೇಗೌಡ ಅವರ ಕುಟುಂಬದ ಕುಡಿ ಚನ್ನಪಟ್ಣ ಜನ ನಮ್ಮ ಭಾಗಕ್ಕೆ ನೀರು ಕೊಟ್ಟಂತಹ ಸಿ ಪಿ ಯೋಗೀಶ್ವರಿಗೆ ಓಟ್ ಹಾಕ್ತೀವಿ ನಮ್ಮ ಭಾಗದ ಭಗೀರಥ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಆ ನೀರು ಬಿಡೋದಿಕ್ಕೆ ಕಾರಣೀಭೂತರು ಯಾರು ಆಣೆಕಟ್ಟು ಕಟ್ಟು ಕಟ್ಟಿದವರು ಯಾರು ಅನ್ನುವಂತಹ ಸತ್ಯಾಂಶವನ್ನು ನಿಜಾಂಶವನ್ನು ಸತ್ಯದ ವಿಚಾರಗಳನ್ನು ಹೇಳ್ತಾ ಜನರಿಗೆ ಮನವರಿಕೆ ಮಾಡ್ತಾ ಪ್ರಚಾರದಲ್ಲಿ ಅಬ್ಬರದ ಭಾಷಣ ಮಾಡಿದ್ರು ದೇವೇಗೌಡ ಕುಟುಂಬಸ್ಥರು ಇನ್ನೇನು ಎಲೆಕ್ಷನ್ ರಿಸಲ್ಟ್ ಬರೋಕ ಇನ್ನೂ ಸುಮಾರು ದಿನ ಇದೆ ಇಪ್ಪತ್ ಮೂರನೇ ತಾರೀಕಿನ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಆದ್ರೆ ಲಿಟ್ರಲಿ ಸೋಲು ಒಪ್ಕೊಂಡ್ರ ಸಿ ಪಿ ಯೋಗೀಶ್ವರ್ ಅನ್ನುವಂತಹ ಪ್ರಶ್ನೆ ಅನೇಕರಲ್ಲಿ ಕಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂತಹ ಮತ್ತು ರಾಜ್ಯದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಸಿಪಿ ಯೋಗೀಶ್ವರ್ ಪರ ಪ್ರಚಾರ ಅಂತ ಬಂದಾಗ ಅವರು ಆಡಿದಂತಹ ಮಾತುಗಳು ಎಲ್ಲೋ ಒಂದ್ ಕಡೆ ನೆಗೆಟಿವ್ ಶೇಡ್ ಅನ್ನ ಸಿ ಪಿ ಯೋಗೀಶ್ವರ್ ಮೇಲೆ ಬರುವಂತೆ ಮಾಡಿದೆ ಜಮೀರ್ ಅಹಮದ್ ಅವರು ಬಂದು ಅವರ ಸಮುದಾಯದ ಎಲ್ಲಾ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ನೀವೆಲ್ಲ ಸಿ ಪಿ ಯೋಗ ಅವರಿಗೆ ವೋಟ್ ಹಾಕಬೇಕು ಅನ್ನುವಂತಹ ಕರೆಯನ್ನು ಕೊಡುವುದರ ಮೂಲಕ ಕುಮಾರಸ್ವಾಮಿ ಅವರನ್ನು ಟೀಕೆ ಮಾಡಿದ್ರು ಏ ಕಾಲಾ ಕುಮಾರಸ್ವಾಮಿ ಹೇ ಅವ್ರ ರೇಟ್ ಎಸ್ಟ್ ಹೇಳಿ ನಾವು ತಗಂತೀವಿ ನಮ್ಮ ಸಮುದಾಯದವರೆಲ್ಲ ಸೇರಿ ಆ ಕಾಲಾ ಕುಮಾರಸ್ವಾಮಿ ಅನ್ನೋ ತಗತ್ತಿ ಕಾಲ ಅಂದ್ರ ಏನ್ ಕಪ್ಪು ಬಣ್ಣದವರು ಅಂತ ಏ ಕೋಣ ಅಮರ ಕಾಲಾ ಕುಮಾರಸ್ವಾಮಿ ಬಣ್ಣದ ಬಗ್ಗೆ ಮಾತಾಡಿಯೇ ದೇಶ ದೇಶಗಳಿಗೆ ಬೆಂಕಿ ಹತ್ತಿದೆ ಜಮೀರ ಅಮ್ಮದ್ ಅವರೇ ಅದು ನಿಮ್ಗ್ ಗೊತ್ತಾ ಅದು ನಿಮ್ ಗಮನದಲ್ಲಿದೆ ಜಮೀರಮ್ಮ ಅಂತ ಅವರು ಈ ಹೇಳಿಕೆ ಕೊಟ್ಟ ನಂತರ ಒಕ್ಕಲಿಗರೆಲ್ಲರೂ ಕೂಡ ನನಗೆ ಓಟ್ ಹಾಕಲಿಲ್ಲ ಬಹುತೇಕ ಅವರು ನನಗೆ ಓಟ್ ಹಾಕಿರಲ್ಲ ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಅದು ಹೆಂಗ್ರೀ ಓಟ್ ಆಗ್ತಾರೆ ಒಕ್ಕಲಿಗರು ನಮ್ಮ ಜಾತಿಗೆ ನಮ್ಮ ಜಾತಿಯ ನಾಯಕರಿಗೆ ನಮ್ಮ ಜಾತಿಯ ಹಿರಿಯರಿಗೆ ಮುಖಂಡರಿಗೆ ಬೇರೆಯವ್ರ ರೆಸ್ಪೆಕ್ಟ್ ಕೊಡ್ತಿದ್ದಾರಾ ಅನ್ನೋದನ್ನು ಪ್ರೈಮರಿ ಸೋರ್ಸಾಗಿ ಇಟ್ಕೊಂಡು ನೋಡ್ತಾರೆ ಜಮೀನು ಹಾಗೆ ಮಾತಾಡಬಾರ್ದಿತ್ತು ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ ವಾಡೆವರ್ ಮಾತಾಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ ವೈದ್ಯ ನಮ್ಮ ವಿಡಿಯೋ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬೈ ಎಲೆಕ್ಷನ್ಸ್ ಉಪಚುನಾವಣೆ ಏನು ರೀ ಕರ್ನಾಟಕದಲ್ಲಿ ಎಲ್ಲಿ ನೋಡಿದರೂ ಅಂದರೆ ನಡೆದಿದ್ದು ಮೂರೇ ಮೂರು ಕಡೆ ಬೈ ಎಲೆಕ್ಷನ್ಸು ಆದರೆ ಕರ್ನಾಟಕದ ಸುತ್ತ ರಾಜ್ಯಾದ್ಯಂತ ಬೈ ಎಲೆಕ್ಷನ್ದ ಚರ್ಚೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಸಂಡೂರಲ್ಲಿ ಯಾರು ಗೆಲ್ತಾರೆ ಶಿಗ್ಗಾವಿಯಲ್ಲಿ ಯಾರು ಗೆಲ್ತಾರೆ ಚನ್ನಪಟ್ಟಣ ರೇ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಯಾರು ಗೆಲ್ತಾರೆ ಅನ್ನುವಂತಹ ಮಾತುಕತೆಗಳೇ ಬಹಳ ಜೋರಾಗಿ ಇತ್ತು ಸರಿ ಶಿಗ್ಗಾವಿ ಮತ್ತು ಸಂಡೂರಲ್ಲಿ ಒಂದು ಹಂತಕ್ಕೆ ಚುನಾವಣೆ ನಡೀತು ಆದರೆ ಇಡೀ ರಾಜ್ಯದ ದೇಶದ ಗಮನ ಸೆಳೆದಿದ್ದು ಚನ್ನಪಟ್ಟಣದ ಉಪಚುನಾವಣೆ ಬಿಕಾಸ್ ಕ್ಯಾಂಡಿಡೇಟ್ಗಳು ಏನು ರೀ ಅದ್ಭುತ ಕ್ಯಾಂಡಿಡೇಟ್ಗಳು ಒಂದು ಕಡೆ ಬಿ ಜೆ ಪಿಯಲ್ಲಿ ಇದ್ಕೊಂಡು ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದಂತಹ ಸಿ ಪಿ ಯೋಗೀಶ್ವರ್ ಎನ್ ಡಿ ಎ ಸರ್ಕಾರ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಪ್ರತ್ಯೇಕವಾಗಿ ಇಂಡಿಪೆಂಡೆಂಟಾಗಿ ಕ್ಯಾಂಡಿಡೇಟಾಗಿ ಎಲೆಕ್ಷನ್ ನಿಲ್ತೀನಿ ಅಂತ ಹೇಳಿ ಅನೌನ್ಸ್ ಮಾಡ್ಕೊಂಡಂತಹ ವ್ಯಕ್ತಿ ಏಕಾಏಕಿ ಕಾಂಗ್ರೆಸ್ಸಿಗೆ ಜಿಗಿದು ಅಚ್ಚರಿ ಮೂಡುವಂತೆ ಕ್ಯಾಂಡಿಡೇಟ್ ಆಗಿ ಹೊರಹೋಗಿ ಬಂದರು ಬಿರುಸಿನ ಪ್ರಚಾರ ಮಾಡಿದರು ಸಿ ಪಿ ಯೋಗೀಶ್ವರ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಜಮೀರ್ ಅಹಮದ್ ಅವರು ಇವರು ಕಾಂಗ್ರೆಸ್ಸಿನ ಎ ಟು ಝೆಡ್ ಎಲ್ಲ ಲೀಡರ್ಸ್ ಬಂದು ಚನ್ನಪಟ್ಟಣದಲ್ಲಿ ಸಿ ಪಿ ಯೋಗೀಶ್ವರ ಪರ ಪ್ರಚಾರ ಮಾಡಿದರು ಇನ್ನು ಸಿ ಪಿ ಯೋಗೀಶ್ವರಿಗೆ ಟಗ್ ಆಫ್ ವಾರ್ ಟಫ್ ಫೈಟ್ ಕೊಡುವಂತಹ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತಂದರೆ ಅದು ದೇವೇಗೌಡ ಕುಟುಂಬದಿಂದ ಬರಲೇಬೇಕು ಯಾರಿದ್ದಾರೆ ಒನ್ ಆ್ಯಂಡ್ ಓನ್ಲಿ ದೇವೇಗೌಡ ಅವರ ಕುಟುಂಬದ ಕುಡಿ ನಿಖಿಲ್ ಕುಮಾರಸ್ವಾಮಿ ಯುವ ದಳದ ನಾಯಕ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಬರಬೇಕು ನಿಖಿಲ್ ಕುಮಾರಸ್ವಾಮಿ ಟಕ್ಕರ್ ಕೊಡೋಕ್ಕೆ ಏನು ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿಯನ್ನು ಎನ್ ಡಿ ಎ ಕ್ಯಾಂಡಿಡೇಟ್ ಮಾಡಿ ಎಲೆಕ್ಷನಿಗೆ ನಿಲ್ಲಿಸಿದರು ನಿಖಿಲ್ ಕುಮಾರಸ್ವಾಮಿ ಪರಾನು ಭರ್ಜರಿ ಪ್ರಚಾರ ರೀ ಎನ್ ಡಿ ಎ ಕ್ಯಾಂಡಿಡೇಟ್ ಹೇಳಿ ಕೇಳಿ ಈ ಕಡೆ ಬಿ ಜೆ ಪಿಯವರು ಬಂದಿದ್ದಾರೆ ಈ ಕಡೆ ಜೆ ಡಿ ಎಸ್ ನಾಯಕರು ಬಂದಿದ್ದಾರೆ ಎಲ್ಲ ಸೇರಿ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಅದ್ಭುತವಾದಂತಹ ಪ್ರಚಾರ ಮಾಡಿದರು ಚನ್ನಪಟ್ಟಣ ಜನ ನಮ್ಮ ಭಾಗಕ್ಕೆ ನೀರು ಕೊಟ್ಟಂತಹ ಸಿ ಪಿ ಯೋಗೀಶ್ವರಿಗೆ ಓಟ್ ಹಾಕ್ತೀವಿ ನಮ್ಮ ಭಾಗದ ಭಗೀರಥ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕಂಡ್ರು ಇನ್ನು ಈ ಕಡೆ ಪ್ರಚಾರದಲ್ಲಿ ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು ಜೆ ಡಿ ಎಸ್ಸಿನ ಕಾರ್ಯಕರ್ತರಾಗಿರ್ಬೋದು ಅಲ್ಲ ನೀವು ಬರದನಾಡಿನ ಭಗೀರಥ ಹಂಗೆ ಹಿಂಗೆ ಅಂತೆಲ್ಲ ಬಿರುದು ಕೊಟ್ಟವರು ಭಗೀರಥ ಅಂತ ಕರಿತಿದ್ದೀರಿ ಏಳೆಂಟು ವರ್ಷಗಳ ಹಿಂದೆ ಆ ನೀರು ಬಿಡೋದಿಕ್ಕೆ ಕಾರಣೀಭೂತರು ಯಾರು ಆಣೆ ಕಟ್ಟು ಕಟ್ಟಿದವರು ಯಾರು ಅನ್ನುವಂತಹ ಸತ್ಯಾಂಶವನ್ನು ನಿಜಾಂಶವನ್ನು ಸತ್ಯದ ವಿಚಾರಗಳನ್ನು ಹೇಳ್ತಾ ಜನರಿಗೆ ಮನವರಿಕೆ ಮಾಡ್ತಾ ಪ್ರಚಾರದಲ್ಲಿ ಅಬ್ಬರದ ಭಾಷಣ ಮಾಡಿದರು ದೇವೇಗೌಡರು ಕುಟುಂಬಸ್ಥರು ದೇವೇಗೌಡರು ರೀ ಮೋರ್ ದನ್ ನೈಂಟಿ ಇಯರ್ಸ್ ಈಗಲೂ ಹೆಂಗ್ ಆ್ಯಂಡ್ ಎನರ್ಜೆಟಿಕ್ಕಾಗಿ ಬಂದು ಎದ್ದು ನಿಂತ್ಕೊಂಡು ಮಾತನಾಡಿದರು ಹೀಗೆ ಡಿ ಕೆ ಶಿವಕುಮಾರ್ ಅವರು ಟೀಕೆ ಮಾಡಿದರು ಆ್ಯಂಬುಲೆನ್ಸಲ್ಲಿ ಬರ್ತಾರೆ ವೀಲ್ಚೇರಲ್ಲಿ ಬರ್ತಾರೆ ಕುದುಕತ್ತಾರೆ ಮಾತಾಡ್ತಾರೆ ಹೋಗ್ಬಿಡ್ತಾರೆ ದೇವೇಗೌಡರ ಕೈಯಿಂದ ಏನಾಗುತ್ತೆ ಅಂತ ಹೇಳಿ ದೇವೇಗೌಡರು ಒಮ್ಮೆ ತೊಡೆ ತಟ್ಟಿ ಅಖಾಡಕ್ಕೆ ಇಳಿದ ಮೇಲೆ ಆ ಪ್ರಚಾರದ ಬಿರುಸು ಆ ಪ್ರಚಾರದ ವಾತಾವರಣ ಮತ್ತು ನಾನು ಇಂಥದ್ದೇ ಪಾರ್ಟಿಗೆ ಓಟ್ ಹಾಕಬೇಕು ಇಂಥದ್ದೇ ನಾಯಕರಿಗೆ ಓಟ್ ಹಾಕಬೇಕು ಅನ್ನೋದುಕೊಂಡಂತಹ ಓಟರಿನ ಸೆಟ್ ಕೂಡ ಒಂದು ಸೆಕೆಂಡ್ ಚೇಂಜ್ ಆಗಿಬಿಡ್ತು ಸೊ ಪಾಲಿಟಿಕ್ಸಲ್ಲಿ ಸಣ್ಣ ಸಣ್ಣ ವಿಷಯಗಳು ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಇದ್ರ ಜೊತೆಗೆ ಇನ್ನೊಂದು ಮತ್ತೊಂದು ಉದಾಹರಣೆ ಕೊಡ್ತೀನಿ ಅಂದರೆ ಒಂದು ಸ್ಟೇಟ್ಮೆಂಟ್ ಎಷ್ಟೆಲ್ಲ ಘಾಸಿ ಮಾಡಿಬಿಡುತ್ತೆ ಒಬ್ಬ ವ್ಯಕ್ತಿಗೆ ಒಂದು ಚುನಾವಣೆಗೆ ಒಬ್ಬರ ಗೆಲುವಿಗೆ ಒಂದು ಪಕ್ಷದ ಗೆಲುವಿಗೆ ಎಷ್ಟೆಲ್ಲ ಘಾಸಿ ಮಾಡಿಬಿಡುತ್ತೆ ಅನ್ನೋದಕ್ಕೆ ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಯಾಕೆಂದರೆ ಚನ್ನಪಟ್ಟಣದ ಎಲೆಕ್ಷನ್ಸ್ ಆಯಿತು ಎಲೆಕ್ಷನ್ಸ್ ಆದಮೇಲೆ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಸಿ ಪಿ ಯೋಗೀಶ್ವರ್ ಅವರು ಮೀಟನ್ನು ಮಾಡಿದರು ಮೀಟನ್ನು ಮಾಡಿ ಇನ್ನೇನು ಎಲೆಕ್ಷನ್ ರಿಸಲ್ಟ್ ಇನ್ನೂ ಸುಮಾರು ದಿನ ಇದೆ ಇಪ್ಪತ್ತ್ಮೂರನೇ ತಾರೀಕಿನ ಎಲೆಕ್ಷನ್ ರಿಸಲ್ಟ್ ಬರುತ್ತೆ ಆಗಲೂ ಲಿಟ್ರಲಿ ಸೋಲು ಒಪ್ಕೊಂಡ್ರಾ ಸಿ ಪಿ ಯೋಗೀಶ್ವರ್ ಅನ್ನುವಂತಹ ಪ್ರಶ್ನೆ ಅನೇಕರಲ್ಲಿ ಇದೆ ಯಾಕೆಂತಂದರೆ ನಿನ್ನೆ ಮಾಧ್ಯಮದ ಮಿತ್ರರ ಮುಂದೆ ಅವರು ಆಡಿದಂತಹ ಮಾತುಗಳು ಹಾಗೆ ಇತ್ತು ಅಪರೋಕ್ಷವಾಗಿ ಸೋಲನ್ನು ಒಪ್ಪಿಕೊಂಡಂತಹ ನಿಟ್ಟಿನಲ್ಲಿ ಅವರ ಹೇಳಿಕೆಗಳಿದ್ದವು ಏನು ಆ ಹೇಳಿಕೆಗಳು ಅಂತಂದರೆ ಜಮೀರ್ ಅಹಮದ್ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರುವಂತಹ ಮತ್ತು ರಾಜ್ಯದ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಸಿ ಪಿ ಯೋಗೀಶ್ವರ್ ಪರ ಪ್ರಚಾರ ಮಾಡಲಿಕ್ಕಂತೂ ಬಂದಾಗ ಅವರು ಆಡಿದಂತಹ ಮಾತುಗಳು ಎಲ್ಲೋ ಒಂದು ಕಡೆ ನೆಗೆಟಿವ್ ಶೇಡನ್ನು ಸಿ ಪಿ ಯೋಗೀಶ್ವರ್ ಮೇಲೆ ಬರುವಂತೆ ಮಾಡಿದೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನೀವು ಗಮನಿಸ್ಬೋದು ವೀಕ್ಷಕರೇ ಇಷ್ಟು ದಿನ ಪ್ರಚಾರದ ಬರದಲ್ಲಿ ಸಿ ಪಿ ಯೋಗೀಶ್ವರ್ ಯಾವತ್ತಿಗೂ ಕೂಡ ಯಾವತ್ತಿಗೂ ಕೂಡ ದೇವೇಗೌಡರ ಕುಟುಂಬದ ಮೇಲೆ ಡೈರೆಕ್ಟ್ ಟಾರ್ಗೆಟ್ ಮಾಡಿದವರಲ್ಲ ದೇವೇಗೌಡವರ ಪರ್ಸ್ನಾಲ್ಟಿ ಆಗಿರ್ಬೋದು ಕುಮಾರಸ್ವಾಮಿ ಅವರ ಪರ್ಸ್ನಾಲಿಟಿ ಆಗಿರ್ಬೋದು ಅಥವಾ ಆ ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ಯೋಗೀಶ್ವರ್ ಅವರ ವಿರುದ್ಧ ಎಲೆಕ್ಷನ್ಸ್ನಿಂದ ಎನ್ ಡಿ ಎ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಪರ್ಸ್ನಾಟಿಯ ಬಗ್ಗೆ ಆಗಿರ್ಬೋದು ಯಾವತ್ತೂ ಕೂಡ ಕಾಮೆಂಟ್ ಮಾಡಿಲ್ಲ ಯಾವತ್ತೂ ಕಾಮೆಂಟ್ ಮಾಡಿಲ್ಲ ಅಂದರೆ ಪಾಲಿಟಿಕಲಿ ಏನೇನು ಮಾತಾಡಬೇಕು ಏನೇನು ಹೇಳಬೇಕು ಸರ್ಕಾರದ ವಿರುದ್ಧ ಅಂದರೆ ಐ ಮೀನ್ ಸರ್ಕಾರ ಕಾಂಗ್ರೆಸ್ ಇದೆ ಬಿ ಜೆ ಪಿಯ ವಿರುದ್ಧ ಏನು ಮಾತಾಡಬೇಕು ಜೆ ಡಿ ಎಸ್ ವಿರುದ್ಧ ಏನು ಮಾತಾಡಬೇಕು ಆ ಪೊಲಿಟಿಕಲ್ ಕಾಮೆಂಟ್ಸನ್ನು ಮಾಡಿದ್ದಾರೆ ಬಿಟ್ಟರೆ ಪರ್ಸ್ನಲ್ ಕ್ರಿಟಿಸೈಸನ್ನು ಅವ್ರು ಯಾವತ್ತೂ ಮಾಡಿಲ್ಲ ಸಿ ಪಿ ಯೋಗೀಶ್ವರ್ ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಆದರೆ ಚನ್ನಪಟ್ಟಣ ಬೈ ಎಲೆಕ್ಷನ್ಸ್ ಅಭ್ಯರ್ಥಿಯ ಪರವಾಗಿ ಬಂದಂತಹ ಒಂದಿಷ್ಟು ಜನ ದೇವೇಗೌಡರ ಬಗ್ಗೆ ಮಾತಾಡಿದ್ದು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ದು ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ್ದು ಎಲ್ಲ ಒಂದು ಕಡೆ ನನಗೆ ಮೈನಸ್ ಆಯಿತು ಅಂತ ಹೇಳಿ ಸ್ವತಃ ಸಿ ಪಿ ಯೋಗೀಶ್ವರ್ ಅವರೇ ಹೇಳ್ಕೊಂಡಿದ್ದಾರೆ ನಾನು ಗೆಲ್ಲೋದು ಫಿಫ್ಟಿ ಫಿಫ್ಟಿ ನಾನು ಗೆಲ್ಲೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿ ಎಲೆಕ್ಷನ್ ರಿಸಲ್ಟ್ ಬರುವ ಹತ್ತು ದಿನಗಳ ಮುಂಚೆನೇ ಅಧಿಕೃತವಾಗಿ ಮಾಧ್ಯಮದವ್ರ ಮುಂದೆ ಸಿ ಪಿ ಯೋಗೀಶ್ವರ್ ಅವರು ಹೇಳ್ತಾರೆ ಅಂತಂದರೆ ಅಲ್ಲಿಯ ಸ್ಟ್ಯಾಟಿಸ್ಟಿಕ್ಸ್ ಏನು ಅಲ್ಲಿಯ ಅನಲೈಸಿಸ್ ಏನು ಅನ್ನೋದು ಒಂದು ಪ್ರಮಾಣಕ್ಕೆ ಅವರಿಗೆ ಗೊತ್ತಾಗಿರುತ್ತೆ ಗೊತ್ತಾಗಿರುತ್ತೆ ಏನಂದರೆ ಡಿ ಕೆ ಶಿವಕುಮಾರ್ ಅವರು ಬಂದರು ಬಂದು ರಾಜಕೀಯವಾಗಿ ಭಾಷಣ ಮಾಡಿಬಿಟ್ಟಿದ್ದರೆ ಪೊಲಿಟಿಕಲಿ ಏನಾದರೂ ಕಾಮೆಂಟ್ಸ್ಗಳನ್ನು ಮಾಡಿದರೆ ಇಟ್ಸ್ ಫೈನ್ ದೇವೇಗೌಡರನ್ನು ನಿಂದನೆ ಮಾಡಿದರು ದೇವೇಗೌಡರು ನಿಂದನೆ ಮಾಡಿದ್ರು ರೀ ಯಾವ ಕರ್ನಾಟಕದಲ್ಲಿ ರಾಜಕೀಯ ಭೀಷ್ಮ ಅಂತ ಕರೆಸಿಕೊಳ್ತಾರೋ ಅಂಥ ದೇವೇಗೌಡರಿಗೆ ಪರ್ಸನಲ್ ಆಗಿ ಕ್ರಿಟಿಸೈಸ್ ಮಾಡಿದರು ಸರಿ ಅದಾದ ಮೇಲೆ ಜಮೀರ್ ಅಹ್ಮದವರು ಬಂದರು ಜಮೀರ್ ಅಹ್ಮದವರು ಬಂದು ಅವರು ಸಮುದಾಯದ ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ನೀವೆಲ್ಲ ಸಿ ಪಿ ಯೋಗೀಶ್ವರವರಿಗೆ ಓಟ್ ಹಾಕಬೇಕು ಅನ್ನುವಂತಹ ಕರೆಯನ್ನು ಕೊಡುವುದರ ಮೂಲಕ ಕುಮಾರಸ್ವಾಮಿಯವರನ್ನು ಟೀಕೆ ಮಾಡಿದರು ಏ ಕಾಲಾ ಕುಮಾರಸ್ವಾಮಿ ಹೇ ಅವ್ರ ರೇಟ್ ಎಷ್ಟು ಹೇಳಿ ನಾವು ತಗಂತೀವಿ ನಮ್ಮ ಸಮುದಾಯದವರೆಲ್ಲ ಸೇರಿ ಆ ಕಾಲಾ ಕುಮಾರಸ್ವಾಮಿ ಅನ್ನತಕ್ಕ ಕಾಲ ಅಂದರೆ ಏನು ಕಪ್ಪು ಬಣ್ಣದವರು ಅಂತರ್ಥ ನೀವು ಕಪ್ಪು ಬಣ್ಣದವರ ಬಗ್ಗೆ ಮಾತನಾಡುವಂಥ ಅಧಿಕಾರ ಏನಿದೆ ಕಪ್ಪು ಬಣ್ಣದವರಾದರೆ ಅಂದರೆ ಅಂದರೆ ನಿಮಗೆ ಬಣ್ಣದ ಬಗ್ಗೆ ಮಾತನಾಡಲಿಕ್ಕೆ ಅಧಿಕಾರ ಕೊಟ್ಟವರು ಯಾರು ಬಣ್ಣದ ಬಗ್ಗೆ ಮಾತಾಡಿಯೇ ದೇಶ ದೇಶಗಳಿಗೆ ಬೆಂಕಿ ಹತ್ತಿದೆ ಜಮೀರ ಅಮ್ಮದವರೇ ಅದು ನಿಮಗೆ ಗೊತ್ತಾ ಅದು ನಿಮ್ಮ ಗಮನದಲ್ಲಿದೆನಾ ಕಾಲಾ ಕುಮಾರಸ್ವಾಮಿ ಅಂತಂದರು ಅದು ಸಮಂಜಸವ ಇನ್ನು ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಕೂಡ ಅನೇಕ ಸರದ ಮಾತುಗಳು ಬಂತು ಅಂದರೆ ಸಿ ಪಿ ಯೋಗೀಶ್ವರ ಹೇಳಿದ್ದೇನು ಅಂತಂದರೆ ಒಂದು ಸಮುದಾಯದ ಮನವೊಲಿಸುವಂತಹ ಪ್ರಯತ್ನದಲ್ಲಿ ಒಂದು ಸಮುದಾಯ ಇನ್ ಸೆನ್ಸ್ ಮುಸ್ಲಿಂ ಸಮುದಾಯ ಜಮೀರ್ ಅಹಮದ್ ಅವರು ಬಂದಾಗ ಅವರ ಸಮುದಾಯದ ಎಲ್ಲ ವೋಟರ್ಸ್ಗಳು ಅಥವಾ ಅಲ್ಲಿನ ಕಾರ್ಯಕರ್ತರು ಅಲ್ಲಿನ ಜನರು ಸೇರ್ಕೊಂಡಾಗ ಅವರನ್ನು ಪಡಿಸ್ಲಿಕ್ಕೋಸ್ಕರ ಅವರನ್ನು ಮನವೊಲಿಸ್ಲಿಕ್ಕೋಸ್ಕರ ಮತ್ತೊಬ್ಬ ನಾಯಕರನ್ನು ಆ ನಾಯಕರ ಸಮುದಾಯವನ್ನು ಅಂದರೆ ಕುಮಾರಸ್ವಾಮಿಯವರನ್ನು ಅವರ ಸಮುದಾಯ ಅಂದರೆ ಒಕ್ಕಲಿಗ ಸಮುದಾಯವನ್ನು ಅವಮಾನ ಮಾಡೋದು ಅವರ ಮನಸ್ಸಿಗೆ ನೋವಾಗುವಂತೆ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸಂಬಂಧಿಸ ಜಮೀರ್ ಅಹಮ್ಮದ್ ಅವರು ಈ ಹೇಳಿಕೆ ಕೊಟ್ಟ ನಂತರ ಒಕ್ಕಲಿಗರೆಲ್ಲರೂ ಕೂಡ ನನಗೆ ಓಟ್ ಹಾಕಲಿಲ್ಲ ಬಹುತೇಕ ಅವರು ನನಗೆ ಓಟ್ ಹಾಕಿರಲ್ಲ ಅನ್ನುವಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಅದು ಹೆಂಗರಿಗೆ ಓಟ್ ಹಾಕ್ತಾರೆ ಒಕ್ಕಲಿಗರು ಯಾರೋ ಒಬ್ಬ ಬೇರೆ ಸಮುದಾಯದನ್ನು ಬಂದು ಮತ್ತೊಬ್ಬ ಸಮುದಾಯದ ಪ್ರಮುಖ ನಾಯಕರಿಗೆ ಆ ಮಾತುಗಳನ್ನು ಆಡ್ತಾರೆ ಅಂತಂದರೆ ಆ ನಾಯಕನ ಸಮುದಾಯದವರು ಹೆಂಗೆ ತಮ್ಮ ಸಮುದಾಯವನ್ನು ಬಿಟ್ಟುಕೊಡ್ತಾರೆ ಪೊಲಿಟಿಕಲ್ ಪಾರ್ಟಿನ ಸೈಡಿಗೆ ಸರಿಸ್ಬಿಡ್ತಾರೆ ನಮ್ಮ ದೇಶದಲ್ಲಿ ಹೆಂಗಿದೆ ಅಂತಂದರೆ ಜಾತಿ ಅನ್ನೋದು ಒಂದು ಬಂತು ಅಂತಂದರೆ ಅವ್ನು ಯಾವುದೇ ಪಾರ್ಟಿಯವನಾಗಿರಲಿ ಅವ್ನು ಯಾವುದೇ ಸಿದ್ಧಾಂತವನಾಗಿರಲಿ ಸೈಡಿಗೆ ಸರ್ಚ್ಬಿಡ್ತಾರೆ ಮೊದಲು ಜಾತಿಯನ್ನು ಪರಿಗಣನೆ ಮಾಡ್ಕೊತಾರೆ ನಮ್ಮ ಜಾತಿಗೆ ನಮ್ಮ ಜಾತಿಯ ನಾಯಕರಿಗೆ ನಮ್ಮ ಜಾತಿಯ ಹಿರಿಯರಿಗೆ ಮುಖಂಡರಿಗೆ ಬೇರೆಯವ್ರ ರೆಸ್ಪೆಕ್ಟ್ ಕೊಡ್ತಿದ್ದಾರಾ ಅನ್ನೋದನ್ನು ಪ್ರೈಮರಿ ಸೋರ್ಸಾಗಿ ಇಟ್ಕೊಂಡು ನೋಡ್ತಾರೆ ಅದಾದಮೇಲೆ ಮುಂದೆ ಮತ್ತೆ ಪಾಲಿಟಿಕ್ಸು ಪಾಲಿಟಿಕಲ್ ಪಾರ್ಟಿ ಆ ಸಿದ್ಧಾಂತ ಮಣ್ಣು ಮಸಿ ಎಲ್ಲ ಸೊ ಆದ್ದರಿಂದ ಜಮೀರ್ ಅಹ್ಮದ್ ಆಡಿದಂತಹ ಮಾತು ಸಿ ಪಿ ಯೋಗೀಶ್ವರ್ ಸೋಲಿಗೆ ಕಾರಣ ಆಗುತ್ತಾ ಏಕೆಂದರೆ ಈ ಹಿಂದಿನ ಎಲೆಕ್ಷನ್ಸಲ್ಲಿಯೂ ಕೂಡ ಸಿ ಪಿ ಯೋಗೀಶ್ವರ್ ಅವರು ನಾನು ಸೋಲ್ತೀನಿ ಅಂತ ಹೇಳಿ ಲಿಟ್ರಲಿ ಒಪ್ಕೊಂಡಿದ್ದರು ದೇವೇಗೌಡರ ಮುಂದೆ ಈಗಲೂ ಕೂಡ ಮಾಧ್ಯಮದವ್ರ ಮುಂದೆ ಅದನ್ನೇ ಹೇಳ್ತಾ ಇದ್ದಾರೆ ನಾನು ಗೆಲ್ಲೋದು ಫಿಫ್ಟಿ ಫಿಫ್ಟಿ ಏಕೆಂದರೆ ಇದೆಲ್ಲವೂ ಕೂಡ ನನ್ನ ಸೋಲಿಗೆ ಕಾರಣ ಆಗ್ತಕ್ಕಂಥದ್ದಾಗತ್ತೆ ಜಮೀರ್ ಅಹ್ಮದ್ ಹಾಗೆ ಮಾತಾಡಬಾರ್ದಿತ್ತು ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ ವಾಡೆವರ್ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಈಗ ಜಮೀರ್ ಅವರ ಮಾತುಗಳು ಸಿ ಪಿ ಯೋಗೀಶ್ವರವರ ಸೋಲಿಗೆ ಕಾರಣ ಆಗುತ್ತೋ ಇಲ್ಲವೋ ಅನ್ನೋದನ್ನು ನವೆಂಬರ್ ಇಪ್ಪತ್ತ್ಮೂರನೇ ತಾರೀಖ್ ತನಕ ಕಾಯಬೇಕು ನವೆಂಬರ್ ಇಪ್ಪತ್ತ್ಮೂರಕ್ಕೆ ರಿಸಲ್ಟ್ ಬಂದ ಮೇಲೆ ಚನ್ನಪಟ್ಟಣದ ಗೊಂಬೆಯನ್ನು ನಿಖಿಲ್ ಕುಮಾರಸ್ವಾಮಿ ಆಡಿಸ್ತಾರೋ ಅಥವಾ ಸಿ ಪಿ ಯೋಗೀಶ್ವರ ಆಡಿಸ್ತಾರೋ ಅಥವಾ ಜಮೀರ್ ಅಹಮದ್ ಅವರ ಮಾತುಗಳನ್ನು ಪರಿಗಣಿಸದೇ ಸಿ ಪಿ ಯೋಗೀಶ್ವರವರಿಗೆ ಜನ ಓಟ್ ಹಾಕಿದಾರೋ ಅನ್ನೋದನ್ನು ನಾವು ಮತ್ತು ನೀವು ಕಾದು ನೋಡಬೇಕು ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಪಿ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ಬೇಗ ನಮ್ಮದು ನಮಸ್ಕಾರ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ